ओम कालोदिष्टो पिनेहा पि समयो प्यथ पक्षति ही प्रतिपद्वे इमे स्त्रीत्वे तदाद्या स्थितयो द्वयो श्री गुरुभ्यो नमः हरि ओम। ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಸಂತೋಷದಾಯಕವಾಗಿರಲಿಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಬಂಧುಗಳೇ, ರಾಹುಕೇತು ಬದಲಾವಣೆ ವಿಚಾರವಾಗಿ ಸುಮಾರು ದಿನಗಳಿಂದ ರಾಶಿಯ ಫಲಗಳನ್ನು ನೋಡ್ತಾ ಬರ್ತಾ ಇದ್ದೀರಾ. ಅದರಂತೆಯೇ ಇಷ್ಟು ದಿನ ರಾಹು ವೃಷಭ ರಾಶಿಯಲ್ಲಿದ್ದದ್ದು, ಮಿಥುನ ರಾಶಿಯಿಂದ ವೃಷಭ ರಾಶಿಗೆ ರಾಹು ಪ್ರವೇಶವಾಗ್ತಾ ಇರತಕ್ಕಂಥದ್ದು, ಇಷ್ಟು ದಿನ ರಾಹು ಮಿಥುನ ರಾಶಿಯಲ್ಲಿ ಇಂತಕ್ಕಂಥದ್ದು. ಸರಿ, ಹಾಗಾದರೆ ಒಂದು ಮಾಹಿತಿಯನ್ನು ತಿಳ್ಕೊಂಬಿಡೋಣ. ವೃಶ್ಚಿಕ ರಾಶಿಯವರಿಗೆ ರಾಹುಕೇತು ಬದಲಾವಣೆಯಿಂದ ಯಾವ್ಯಾವ ಶುಭ ಫಲ, ಯಾವ್ಯಾವ ಅಶುಭ ಫಲ, ಅಶುಭ ಫಲಕ್ಕೆ ಪರಿಹಾರವೇನು? ಮೊದಲನೇದಾಗಿ ದಿನಾಂಕ 23/9/2020 ಶಾರ್ವರಿನಾಮ ಸಂವತ್ಸರದಲ್ಲಿ, ಇದೇ ವರ್ಷ 23/9/2020 ರಾಹು ಮಿಥುನ ರಾಶಿಯಿಂದ ವೃಷಭ ರಾಶಿಗೆ ಪ್ರವೇಶವಾಗ್ತಾ ಇದ್ದಾರೆ, ಕೇತು ಧನುರಾಶಿಯಿಂದ ವೃಶ್ಚಿಕ ರಾಶಿಗೆ ಪ್ರವೇಶವಾಗ್ತಾ ಇದ್ದಾರೆ. ಒಟ್ಟು 18 ತಿಂಗಳು ಅದೇ ಮನೆಯಲ್ಲೇ ಇರ್ತಾರೆ. ರಾಹು ವೃಷಭದಲ್ಲಿ, ಕೇತು ವೃಶ್ಚಿಕದಲ್ಲಿ 18 ತಿಂಗಳು ಇರ್ತಾರೆ. ಇದು ಅಪಸವ್ಯವಾಗಿ ಪ್ರದಕ್ಷಿಣೆ ಮಾಡುವಂಥದ್ದು. ಸಾಧಾರಣವಾಗಿ ಧನುಸ್ ರಾಶಿಯಿಂದ ಮಕರ ರಾಶಿಗೆ ಹೋಗಬೇಕು, ಆದರೆ ಉಲ್ಟಾ ಬರ್ತಾರೆ ಯಾರು, ಕೇತು. ರಾಹುನೂ ಅಷ್ಟೇ, ಮಿಥುನದಿಂದ ಕರ್ಕಾಟಕಕ್ಕೆ ಹೋಗ್ಬೇಕಲ್ವಾ, ಆದರೆ ಮಿಥುನದಿಂದ ವೃಷಭಕ್ಕೆ ಬರ್ತಾ ಇದನ್ನು ಅಪಸವ್ಯ ಮಾರ್ಗ ಅಂತ ಹೇಳ್ತೀವಿ. ಇನ್ನು ರಾಹು ಬಂದು ಮೃಗಶಿರಾ ನಕ್ಷತ್ರಕ್ಕೆ ಪ್ರವೇಶವಾಗಿ ರೋಹಿಣಿ ನಕ್ಷತ್ರದಲ್ಲಿ ಇದ್ದು ಮತ್ತು ಕೃತ್ತಿಕಾ ನಕ್ಷತ್ರಕ್ಕೆ ಬರ್ತಾರೆ. 18 ತಿಂಗಳು 3 ನಕ್ಷತ್ರದಲ್ಲಿ ವಾಸ ಮಾಡ್ತಾರೆ. ಇನ್ನು ಕೇತು ಬಂದು ಜ್ಯೇಷ್ಠಾ ನಕ್ಷತ್ರಕ್ಕೆ ಪ್ರವೇಶವಾಗಿ ಅನುರಾಧ ನಕ್ಷತ್ರ ಪೂರ್ತಿ ಮುಗಿಸಿ ಇನ್ನು ವಿಶಾಖ ನಕ್ಷತ್ರದಲ್ಲಿ ಬಂದು ನಿಲ್ತಾರೆ 18 ತಿಂಗಳು. ಮತ್ತು ವೃಷಭದಿಂದ ಮೇಷಕ್ಕೆ, ವೃಶ್ಚಿಕದಿಂದ ತುಲಾರಾಶಿಗೆ ಕೇತು ರಾಹುಗಳು ಪ್ರವೇಶ ಆಗುವವರೆಗೂ ಅದೇ ನಕ್ಷತ್ರದಲ್ಲಿ ಇರ್ತಾರೆ. ಸರಿ, ಹಾಗಾದರೆ ವಿಷಯಕ್ಕೆ ಬರೋಣ. ವೃಶ್ಚಿಕ ರಾಶಿಯವರಿಗೆ ರಾಹು ವೃಷಭಕ್ಕೆ ಬರೋದ್ರಿಂದ ಯಾವ್ಯಾವ ಥರ ಫಲ ಅಂತ ನೋಡೋದಾದರೆ, ವೃಶ್ಚಿಕ ರಾಶಿಗೆ ವೃಷಭ ರಾಶಿಯಿಂದ 7ನೇ ಮನೆ ಆಗುತ್ತೆ. ಅಂದರೆ ರಾಹುವಿನಿಂದ ವೃಶ್ಚಿಕ ರಾಶಿಗೆ 7ನೇ ಮನೆ, ಸಪ್ತಮ ಭಾವ ಅಂತ ಹೇಳ್ತೀವಿ. ಸಪ್ತಮ ಭಾವ, 7ನೇ ಮನೆ ರಾಹು ಸ್ಥಾನ ಅಂತಂದರೆ ಕಳತ್ರ ಸ್ಥಾನ ಅಂತ ತಗೊಳ್ಬೋದನ್ನು. ಕಳತ್ರ ಅಂದರೆ ವಿವಾಹ, ಇನ್ನು ಹೆಂಡತಿಯ ಸ್ಥಾನ, ವೈವಾಹಿಕ ಜೀವನ, ವ್ಯಾಪಾರ, ಧನಾರ್ಜನೆ, ಪಾರ್ಟ್ನರ್ಶಿಪ್ಪನ್ನು ಸೆಲೆಕ್ಷನ್ ಮಾಡುವಂಥ ಸ್ಥಾನ, ಇಷ್ಟು ಕೂಡ 7ನೇ ಮನೇನ ನಾವು ನೋಡಬೇಕಾಗುತ್ತೆ. ವೈವಾಹಿಕ ಜೀವನದಲ್ಲಿ ತೊಂದರೆಗಳು, ಶುಭ ಸುಖ ಫಲಗಳು ಎಲ್ಲವನ್ನು ಕೂಡ ನಾವು 7ನೇ ಮನೆ ನೋಡಬೇಕಾಗುತ್ತೆ. ಹಾಗಾದರೆ ಹೇಗಿದೆ ವೃಶ್ಚಿಕ ರಾಶಿಯವರಿಗೆ ಅಂತಕ್ಕಂಥದ್ದು ನೋಡೋದಾದರೆ, ವ್ಯಾಪಾರದಲ್ಲಿ ಅದ್ಭುತವಾದಂಥ ಯೋಗ ಫಲ, ಅನುಕೂಲಗಳು, ಅವಕಾಶಗಳು ನಿಮ್ಮನ್ನು ಹುಡುಕೊಂಡು ಬರುತ್ತೆ. ಬಂದಂಥ ಅವಕಾಶವನ್ನು ದೇವರ ಪ್ರಸಾದ ರೀತಿಯಾಗಿ ಸ್ವಾಗತ ಮಾಡಿ, ಅದರಿಂದ ಖಂಡಿತವಾಗ್ಲೂ ನೀವು ಸಕ್ಸಸ್ಸನ್ನು ಕಾಣ್ತೀರ ಮೊದಲನೇದಾಗಿ. ಎರಡನೇದು, ವಿವಾಹದಲ್ಲಿ ಭಾಳ ಅನುಕೂಲ ಇದೆ. ಪ್ರಯತ್ನ ಪಡಿ, ತುಂಬ ವರ್ಷಗಳಿಂದ, ತುಂಬ ದಿನಗಳಿಂದ ವಿವಾಹ ಪ್ರಯತ್ನದಲ್ಲಿ ವಿಫಲವಾಗ್ತಾ ಇದ್ದರೆ ಈಗ ಫಲ ಖಂಡಿತ ಸಿಗುತ್ತೆ, ಪ್ರಯತ್ನ ಮಾಡಿ. ಇನ್ನು ಲವ್ ಮ್ಯಾರೇಜ್ ವಿಚಾರದಲ್ಲಿ ಕೂಡ ಸಕ್ಸಸ್ ಆಗುತ್ತೆ ವೃಶ್ಚಿಕ ರಾಶಿಯವ್ರಿಗೆ. ರಾಜಕೀಯದಲ್ಲಿ ವೃದ್ಧಿಯನ್ನು ಕಾಣ್ತೀರಾ, ಒಂದು ಸೀಟ್, ಒಂದು ಪವರ್ ನಿಮಗೂ ಸಿಗುತ್ತೆ. ಇನ್ನು ತೈಲ, ಕಬ್ಬಿಣ ಮತ್ತು ಲೋಹದ ವ್ಯಾಪಾರಗಳು, ಬಂಗಾರ, ಬೆಳ್ಳಿ, ಚಿನ್ನದ ಅಂಗಡಿ ವ್ಯಾಪಾರಿಗಳಿಗೆಲ್ಲ ಬರೋಬ್ಬರಿ ಭಾಳ ಅದ್ಭುತವಾದಂಥ ವ್ಯಾಪಾರ ಆಗುತ್ತೆ. ತುಂಬ ಅಭಿವೃದ್ಧಿ ಲಾಭಗಳು ಸಿಗುತ್ತೆ. ತೈಲ ವ್ಯಾಪಾರದವರು ಕೂಡ ತುಂಬ ಚೆನ್ನಾಗಿರುತ್ತೆ. ಆಯಿಲ್ ಬಿಸ್ನೆಸ್ಸು, ಪೆಟ್ರೋಲಿಯಮ್ಮು ಪ್ರಾಡಕ್ಟ್ಸು, ಪೆಟ್ರೋಲ್ ಬಂಕನ್ನು ಇಟ್ಕೊಂಡಿರ್ತಕ್ಕಂಥವ್ರು, ಲಿಕ್ವಿಡಿಟಿ ಪ್ರಾಡಕ್ಟ್ಸ್ ಎಲ್ಲವೂ, ಲಿಕ್ವಿಡ್ ಆಗಿರೋಂಥ ಎಲ್ಲ ಪ್ರಾಡಕ್ಟ್ಸು ಚೆನ್ನಾಗಿ ಸೇಲ್ ಆಗಲಿಕ್ಕೆ ಶುರುವಾಗುತ್ತೆ. ಇನ್ನು ಹೆಸರನ್ನು ಗಳಿಸ್ತೀರಾ, ದುಡ್ಡಿಗಿಂತ ಹೆಸರನ್ನು ಜಾಸ್ತಿ ಮಾಡ್ತೀರಾ. ಮುಖ್ಯವಾಗಿರಪ್ಪ ಅಂದರೆ ಉದ್ಯೋಗದಲ್ಲಿ ಅವಕಾಶಗಳು ತುಂಬ ಸಿಗುತ್ತೆ, ಬಟ್ ಅವಕಾಶ ಸಿಗ್ತಲ್ಲ ಅಂತ ಚೇಂಜ್ ಮಾಡಲಿಕ್ಕೆ ಹೋಗ್ಬೇಡಿ. ಇರೋ ಉದ್ಯೋಗದಲ್ಲಿ ವೃದ್ಧಿಯನ್ನು ಮತ್ತಷ್ಟು ಕಾಣ್ತೀರಾ, ಭಯಪಡೋ ಅವಶ್ಯಕತೆ ಇಲ್ಲ. ಇನ್ನು ದೊಡ್ಡ ದೊಡ್ಡ ಸಮಸ್ಯೆಗಳು ಬಂದರೂ ಕೂಡ, ದೊಡ್ಡ ಸಮಸ್ಯೆ, ಅಪ್ಪ ನನ್ನ ತಲೆ ಮೇಲೆ ಬಿದ್ದೋಗುತ್ತೆ ಬೆಟ್ಟ ಅನ್ನೋಷ್ಟು ದೊಡ್ಡ ಸಮಸ್ಯೆ ಬಂದರೂ ಅದನ್ನು ನಿಮ್ಮ ಒಂದು ಗೋಚಾರದ ಗ್ರಹಸ್ಥಿತಿ ಮತ್ತು ಹೆಂಡತಿ ಜಾತಕದ ಬಲದಿಂದ ಮತ್ತು ನಿಮ್ಮ ಜನ್ಮ ಜಾತಕದ ಬಲದಿಂದ, ನೀವು ಪೂಜೆ ಮಾಡುವಂಥ ಮನೆ ದೇವರ ಅನುಗ್ರಹದಿಂದ ನಿಮಗೆ ಶೀಘ್ರವಾಗಿ ಪರಿಹಾರ ಆಗ್ಬಿಡುತ್ತೆ. ಎಷ್ಟು ದೊಡ್ಡ ಸಮಸ್ಯೆ ಬಂದರೂ, ಪ್ರಾಣ ಹೋಗುವಂಥ ಸಮಸ್ಯೆ ಬಂದರೂ ಶೀಘ್ರವಾಗಿ ಪರಿಹಾರ ಆಗ್ಬಿಡುತ್ತೆ. ಒಂದು ವರ್ಷದಲ್ಲಿ ಪರಿಹಾರ ಆಗೋದು ಕೇವಲ ಒಂದು ತಿಂಗಳಲ್ಲೇ ನಿಮಗೆ ಪರಿಹಾರ ಆಗುತ್ತೆ. ಇನ್ನು ಸಹೋದರ ಸಹೋದರಿಯರಿಂದ ನಿಮಗೆ ಸಹಾಯ ಹೆಚ್ಚು ಸಿಗುತ್ತೆ. ಸರ್ಕಾರಿ ಕೆಲಸಗಳಲ್ಲಿ ಅಭಿವೃದ್ಧಿ ಇರುತ್ತೆ. ಆಕಸ್ಮಿಕವಾಗಿ ಧನಲಾಭ ಪ್ರಾಪ್ತಿಯು ನಿಮಗೆ ನಡೀತಕ್ಕಂಥದ್ದು. ಇದಿಷ್ಟು ರಾಹುವಿನ ಫಲ. ಎಲ್ಲ ಒಳ್ಳೆಯದೇ ಇದೆಯಲ್ಲ, ಖುಷಿ ಪಡಬೇಕಲ್ವ ನೀವು. ಇನ್ನು ಕೇತುವಿನ ಫಲ ನೋಡೋಣ. ಕೇತು ಅಂದರೆ ಈಗ ಕೇತು ಬಂದು ಧನುರಾಶಿಯಿಂದ ವೃಶ್ಚಿಕ ರಾಶಿಗೆ ಪ್ರವೇಶ ಆಗ್ತಾ ಇರೋದು. ನಾನು ಮಾತಾಡ್ತಿರೋ ರಾಶಿನೂ ಈಗ ವೃಶ್ಚಿಕ ರಾಶಿ, ಹಾಗಾಗಿ ಇದನ್ನು ಜನ್ಮ ಕೇತು ಅಂತ ಹೇಳ್ತೀವಿ.
ಲಗ್ನ ಭಾವ, ಶರೀರ ಭಾವ, ಮತ್ತು ಮೇಧಸ್ಸು, ಆಕಾರ, ಕೋರಿಕೆ, ಬಲಾಬಲ, ಸ್ವಭಾವ, ಸುಖ ದುಃಖ ಎಲ್ಲವನ್ನು ನಾವು, ಮುಖ್ಯವಾಗಿ ಶರೀರ ಲಗ್ನ. ಸರಿ, ಏನು ಸ್ವಲ್ಪ ನೆಗೆಟಿವ್ ಶುರುವಾಗಿ ಆಮೇಲೆ ಪಾಸಿಟಿವಲ್ಲಿ ಮುಗಿಯುತ್ತೆ ಕೇತುವಿನ ಅನುಗ್ರಹದಿಂದ ವೃಶ್ಚಿಕ ರಾಶಿಯವ್ರಿಗೆ. ಏನಂದರೆ ಅನವಶ್ಯಕ ಮಾತುಗಳಿಂದ ಕೋಪ ಜಾಸ್ತಿ ಬರುತ್ತೆ ನಿಮಗೆ. ಕೋಪನ ಕಂಟ್ರೋಲ್ ಮಾಡಲಿಲ್ಲ ಅಂದರೆ ನೀವು ಮುಟ್ಟಾಳರಾಗ್ಬಿಡ್ತೀರ. ಕೋಪನ ಕಂಟ್ರೋಲ್ ಮಾಡಬೇಕು. ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಪ್ರಮಾಣದ ವಿಘ್ನಗಳು ಬರುತ್ತೆ, ಬಂದರೂ ಅದನ್ನು ನಿಮ್ಮ ಚಾಕಚಕ್ಯತೆ, ನಿಮ್ಮ ಬುದ್ಧಿವಂತಿಕೆಯಿಂದ ಅದನ್ನು ಬ್ಯಾಲೆನ್ಸ್ ಮಾಡಬೇಕು. ಅಧಿಕ ತಿರುಗಾಟ ಇರುತ್ತೆ, ತುಂಬ ತಿರುಗಾಡ್ತೀರ, ಹೇಳಲ್ವಾ ಕಾಲಲ್ಲಿ ಚಕ್ರ ಇಟ್ಕೊಂಡಿದ್ದೇನೋ ಹಂಗೆ ಓಡಾಡ್ತೀಯ ನೀನು ಅಂತ, ಹಾಗೆ ತಿರುಗಾಟ ಜಾಸ್ತಿ ಇರುತ್ತೆ. ಒಳ್ಳೆಯ ಭೋಜನ ಮಾತ್ರ, ಹೊಟ್ಟೆ ತುಂಬ ಊಟ, ಮೃಷ್ಟಾನ್ನ ಭೋಜನ, ಒಳ್ಳೆಯ ಭೋಜನ ಮಾತ್ರ ನಿಮಗೆ ಕೇತುವಿನ ಅನುಗ್ರಹದಿಂದ ಚೆನ್ನಾಗಿ ಸಿಗುತ್ತೆ. ಇನ್ನು ಬಂಧುಗಳಿಂದ ನಿಮಗೆ ಸಂತೋಷವಾಗುತ್ತೆ, ನಿಮ್ಮ ಪ್ರಯತ್ನಗಳಲ್ಲೆಲ್ಲೋದರಲ್ಲೂ ಸಕ್ಸಸ್ ಆಗುತ್ತೆ. ಒಂದು ಸಂತೋಷದ ವಿಚಾರ ಏನು ಗೊತ್ತಾ, ವಿಶ್ವವನ್ನು ಗೆಲ್ಲುವಂಥ ಶಕ್ತಿ ನಿಮ್ಮಲ್ಲಿ ಶುರುವಾಗುತ್ತೆ. ಆ ಶಕ್ತಿಯನ್ನು ಉಪಯೋಗಿಸ್ಕೋಬೇಕು ಸರಿಯಾದ ಸಮಯಕ್ಕೆ, ಸರಿಯಾದ ಸ್ಥಳದಲ್ಲಿ, ಸರಿಯಾದ ವ್ಯಕ್ತಿಗಳ ಜೊತೆ ಸರಿಯಾದ ರೀತಿಯಲ್ಲಿ ನೀವು ಅದನ್ನು ಉಪಯೋಗಿಸ್ಕೊಂಡ್ರೆ ವಿಶ್ವವನ್ನು ಗೆಲ್ಲುವಂಥ ಸಾಮರ್ಥ್ಯ ವೃಶ್ಚಿಕ ರಾಶಿಯವರಿಗೆ ಕೇತುವಿನಿಂದ ಸಿಗುತ್ತೆ. ಇನ್ನು ನೂತನ ಗೃಹ ಯೋಗ ಅನ್ನುವಂಥ ಭಾಗ್ಯ, ನಿಮ್ಮ ನಿರೀಕ್ಷೆಗೂ ಮೀರಿ ಉತ್ತಮವಾದ ಫಲವನ್ನು ನೀವು ಪಡಿತೀರಾ. ಜೊತೆಗೇನಪ್ಪ ಅಂದರೆ ಹೆಚ್ಚು ಬಂಗಾರದ ಮೇಲೆ ಆಸೆ ನೋಡಿ. ಈ ಒಂದು ಲೈನ್ ಹೇಳಿದ ತಕ್ಷಣ ಹೆಣ್ಣುಮಕ್ಕಳಿಗೆ ಎಷ್ಟು ಖುಷಿ ಆಗ್ಬಿಡುತ್ತೆ ಅಂತಂದರೆ, ಓ ಹಾಗಾದರೆ ವೃಶ್ಚಿಕ ರಾಶಿ ಹೆಣ್ಣುಮಕ್ಕಳೆಲ್ಲ ಬಂಗಾರನ ಖರೀದಿ ಮಾಡ್ಬೋದು, ಅದು ನಿಲ್ಲುತ್ತೆ, ಅದು ಸಾಲದ ರೂಪದಲ್ಲೆಲ್ಲೋ ಹೊಟ್ಟೋಗಲ್ಲ, ಅಥವಾ ಬ್ಯಾಂಕಲ್ಲಿ ಹೋಗಿ ಅಡ ಇಡಲ್ಲ, ಅಥವಾ ಕಳೆದೋಗಲ್ಲ, ಯಾರೋ ಒಬ್ಬರು ಮೋಸ ಮಾಡಲ್ಲ, ನಿಮ್ಮ ಹತ್ರನೇ ಬಂಗಾರ ಉಳಿಯುತ್ತೆ. ಹೆಣ್ಣುಮಕ್ಕಳಿಗೆ ತುಂಬ ಖುಷಿಯಾಗಿರ್ತಕ್ಕಂಥ ವಿಚಾರ. ಇಷ್ಟೊತ್ತು ಹೇಳೋದಕ್ಕಿಂತ ಈ ಲೈನ್ ತುಂಬ ಇಂಪಾರ್ಟೆಂಟ್. ಹಾಗೆ ಹೆಚ್ಚು ಬಂಗಾರದ ಮೇಲೆ ಆಸೆ ಜಾಸ್ತಿ ಆಗುತ್ತೆ, ಬಂಗಾರವನ್ನು ಖರೀದಿನೂ ಮಾಡ್ತೀರಾ, ಅದರಿಂದ ಭಾಳ ಅನುಕೂಲವೂ ಇದೆ. ಇನ್ನು ತಲೆಗೆ ಸಂಬಂಧಪಟ್ಟಂಥ ಸಮಸ್ಯೆ, ಆರೋಗ್ಯದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ತಲೆಗೆ ಸಂಬಂಧಪಟ್ಟಂಥ ಸಮಸ್ಯೆ, ಮೈಗ್ರೇನ್ ಬರುವಂಥದ್ದು, ತಲೆನೋವು, ತುಂಬ ವಿಪರೀತವಾಗಿರ್ತಕ್ಕಂಥ ಕಣ್ಣು ನೋವು ಬರೋದು, ಕಣ್ಣಿಗೆ ಗ್ಲಾಸ್ ಹಾಕುವಂಥ ಪರಿಸ್ಥಿತಿ ಬರೋದು, ಈ ಥರದ್ದೆಲ್ಲ ಬರುತ್ತೆ. ಅದರ ಜೊತೆಗೆ ಇನ್ನೊಂದೇನಪ್ಪ ಅಂದರೆ 18 ತಿಂಗಳಲ್ಲಿ ಮಧುಮೇಹ ಹೊಸದಾಗಿ ಬರ್ಬೋದು, ಅಥವಾ ಮಧುಮೇಹ ಇದ್ದರೆ ನಿಮಗೆ ಅದು ಜಾಸ್ತಿಯಾಗಿ ಫ್ಲಕ್ಚುಯೇಷನ್ಸ್ ಆಗಿ ಅದರಿಂದ ಇನ್ನಿತರ ಬೇರೆ ಸಮಸ್ಯೆಗಳಾಗ್ಬೋದು. ವೃಶ್ಚಿಕ ರಾಶಿಯವ್ರಿಗೆ ಹಣ ಖರ್ಚಾಗದೆ ಆರೋಗ್ಯದಲ್ಲಿ ಈ 18 ತಿಂಗಳು ಸ್ವಲ್ಪ ಎಚ್ಚರವಾಗಿರ್ತಕ್ಕಂಥದ್ದು ಒಳ್ಳೆಯದು. ಇನ್ನು ಹೊಸ ಕೆಲಸಕ್ಕೆ ಉತ್ತಮವಾದ ಫಲ ಇದೆ, ಏನು ಚಿಂತೆ ಇಲ್ಲ, ಬೇರೆ ಕೆಲಸ ಮಾಡಬೇಕಂದ್ರೂ ಕೂಡ ಪ್ರಯತ್ನ ಪಡಿ, ಸಕ್ಸಸ್ ಆಗುತ್ತೆ. ರಿಯಲ್ ಎಸ್ಟೇಟ್ ಬಿಸ್ನೆಸ್ಗಂತೂ ಅದ್ಭುತವಾದಂಥ ಯೋಗ ವೃಶ್ಚಿಕ ರಾಶಿಯವ್ರಿಗೆ, ಸಕ್ಸಸ್ ಮೇಲೆ ಸಕ್ಸಸ್ ಸಿಗುತ್ತೆ, ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಕೆಲವೊಂದಿಷ್ಟು ಸಮಸ್ಯೆಗಳು ಇದೆ, ಅದನ್ನು ಪರಿಹಾರ ಮಾಡ್ಕೊಳ್ಬೇಕಾದ್ರೆ ನಾನು ಹೇಳ್ತೀನಿ ನೋಡಿ. ರಾಹುಕೇತು ಬದಲಾವಣೆ ಆದಮೇಲೆ ಅಂದರೆ ಸೆಪ್ಟೆಂಬರ್ 23, 2020 ನಂತರ ಆದಷ್ಟು ಬೇಗ ಯಾವಾಗ ಅನುಕೂಲ ಆಗುತ್ತೋ ಒಂದು ನದಿ ಸ್ನಾನವನ್ನು ಮಾಡಿ ಬನ್ನಿ. ನದಿ ಸ್ನಾನ ಮಾಡೋದ್ರಿಂದ ಶರೀರದಲ್ಲಿರ್ತಕ್ಕಂಥ ಕರ್ಮಗಳೆಲ್ಲ ದೂರ ಆಗುತ್ತೆ. ನದಿ ಸ್ನಾನ ಮಾಡಿ ಬನ್ನಿ. ಹತ್ತಿರದಲ್ಲಿ ನದಿ ಇದ್ದರೆ ಅವತ್ತೇ ಮಾಡಿ, 23 ತಾರೀಕು ಮಾಡಿ. ಇಲ್ಲ ಈಗೆಲ್ಲ ಮಳೆಯೆಲ್ಲ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಫ್ಲೋ ಜಾಸ್ತಿ ಇರುತ್ತೆ, ಆದಷ್ಟು ಕಡಿಮೆ ಆದಮೇಲೆ ಸ್ವಲ್ಪ ನೀವು ಸ್ನಾನ ಮಾಡೋಕ್ಕೋದು ಒಳ್ಳೆಯದು. ಇನ್ನು ಪ್ರತಿ ತಿಂಗಳಿಗೊಮ್ಮೆ ಗೋವಿಗೆ ಹಸು ಏನು ತಿನ್ನುತ್ತೋ ಅದನ್ನು ಕೊಡೋದು, ಸೊಪ್ಪು ಕೊಡ್ಬೋದು, ಈ ಬೂಸ ಹಿಂಡಿ ಆ ಥರ ಹೇಳ್ತಾರಲ್ಲ, ಹೊಟ್ಟೆ ತುಂಬ ಒಂದು ಹೊತ್ತು ಕೊಡಿ, ಒಂದು ದಿನಾನೂ ಕೊಡಬೇಡಿ ನೀವು. ಒಂದು ದಿನ ಹೊಟ್ಟೆ ತುಂಬ ಊಟ ಕೊಡಬೇಕಂದ್ರೆ 1,000 ರೂಪಾಯಿ ಖರ್ಚಾಗುತ್ತೆ ಗೋವಿಗೆ, ಗೊತ್ತಾ ನಿಮಗೆ? ಒಂದು ಹಸು ಸಾಕ್ತಾ ಇದ್ದಾನೆ ಅಂದರೆ ಒಂದು ರೈತ ಒಂದು ತಿಂಗಳಿಗೆ 30,000 ರೂಪಾಯಿ ಖರ್ಚು ಮಾಡಬೇಕು ಹಸುವಿಗೆ. ನಾವು ಅನ್ಕೊತೀವಿ ಹಸು ಸಾಗಣೆ ಮಾಡೋದು ತುಂಬ ಈಸಿ ಅಂತ, ತುಂಬ ಕಷ್ಟ ಇದೆ. ಹಾಗಾಗಿ ಒಂದು ಹೊತ್ತಿಗಾಗೋಷ್ಟು ನಿಮ್ಮ ಶಕ್ತಿ ಇದ್ದರೆ ಒಂದು ದಿನಕ್ಕಾಗೋಷ್ಟು, ಅಥವಾ ಒಂದು ಹೊತ್ತಿಗಾಗೋಷ್ಟು ಗೋವಿಗೆ ಹೊಟ್ಟೆ ತುಂಬ ಸೊಪ್ಪು ಅಥವಾ ಹಿಂಡಿ ಬೂಸ ಕೊಡ್ತಕ್ಕಂಥದ್ದು ಭಾಳ ಒಳ್ಳೆಯದು. ಒಂದು ತಿಂಗಳಿಗೊಂದೇ ಒಂದು ದಿನ ಯಾವುದಾದ್ರೂ ಒಂದು ಡೇಟ್ ನೀವೇ ಫಿಕ್ಸ್ ಮಾಡ್ಕೊಂಬಿಡಿ. ಆಮೇಲೆ ಕಂಬಳಿ ರಗ್ಗನ್ನು ದಾನ ಮಾಡಬೇಕು. ಈ ಚಳಿಗೆ ನಡುಗ್ತಾ ಇರ್ತಾರೆ, ಮಳೆ ಬರ್ತಾ ಇರುತ್ತೆ, ಚಳಿ ಇರುತ್ತೆ, ಈ ಸುಮಾರು ಜನ ಭಿಕ್ಷುಕರು ರೋಡು ಮಧ್ಯದಲ್ಲಿ ಮಲ್ಕೊತಾರೆ, ಎಲ್ಲಂದರೆ ಎಲ್ಲಿ ಮಲ್ಕೊತಾರೆ, ತುಂಬ ಜನ ಕಷ್ಟ ಇರುತ್ತೆ. ಒಬ್ಬರು ದಾನ ಮಾಡಿ, ನಾನು ಎಲ್ಲರಿಗೂ ನೀವು ಆದ್ಕೊಳ್ಳಿ, ಒಂದು 10,000 ರೂಪಾಯಿ ಸಾಲ ತೊಗೊಂಡು ಒಂದು 20 ರಗ್ ತೊಗೊಂಡೋಗಿ ಕೊಡಿ ಅಂತ ನಾನು ಕೇಳಿಲ್ಲ. ಯಾರಿಗಾದರೂ ಒಬ್ಬರಿಗೆ ದಾನ ಮಾಡಿ. ಈ ಎರಡು, ಒಂದು ನದಿ ಸ್ನಾನ, ಇನ್ನೊಂದು ಗೋವಿಗೆ ಸೇವೆ, ಮೂರನೇದು ಕಂಬಳಿ ರಗ್ಗು ದಾನ. ವೃಶ್ಚಿಕ ರಾಶಿಯವರು ಇನ್ನೊಂದು ಕೆಲಸ ಮಾಡಬೇಕು. ಏನಪ್ಪ ಅಂದರೆ ಯಾವ ದೇವಸ್ಥಾನ ಆದರೂ ಪರವಾಗಿಲ್ಲ, ಯಾವ ನಿಮ್ಮ ಮನೆ ದೇವ್ರ ದೇವಸ್ಥಾನ ಆಗ್ಬೋದು, ನಿಮ್ಮ ಅಕ್ಕಪಕ್ಕ ದೇವಸ್ಥಾನ, ಯಾವುದೇ ದೇವಸ್ಥಾನ ಆಗ್ಬೋದು, ತಾಮ್ರವನ್ನು ದಾನ ಮಾಡಿ. ಅಲ್ಲೇನಾದರೂ ಉಪಯೋಗ ಆಗುತ್ತೋ, ಏನೋ ಒಂದು ಕಲಶಕ್ಕೆ, ಒಂದು ಬಿಂದಿಗೆ, ಒಂದು ಚೊಂಬು, ಒಂದು ಗಂಟೆ, ಅಥವಾ ಏನೋ ಒಂದು ತಾಮ್ರ ಅಥವಾ ಹಿತ್ತಾಳೆಯನ್ನು ದಾನ ಮಾಡಿ. ಏನಕ್ಕೆ? ದೇವಸ್ಥಾನಕ್ಕೆ, ದೇವರಿಗಲ್ಲ. ನೀವು ಯಾವತ್ತೂ ದೇವರಿಗೆ ದಾನ ಮಾಡಲ್ಲ, ದೇವರಿಗೆ ನೀವು ಸೇವೆ ಮಾಡ್ತೀರ, ದೇವಸ್ಥಾನಕ್ಕೆ ದಾನ ಮಾಡಿ. ಆ ದಾನ ಮಾಡೋದ್ರಿಂದ, ಅದನ್ನು ಉಪಯೋಗಿಸೋದ್ರಿಂದ ನೀವು ನಿಮ್ಮ ರಾಹುಕೇತುವಿನ ಒಂದು ನೆಗೆಟಿವ್ ಫಲ ದೂರವಾಗುತ್ತೆ. ಎಷ್ಟು ಅದ್ಭುತವಾದಂಥ ಪರಿಹಾರಗಳಿದೆಯಲ್ವಾ. ಹೋಮ ಮಾಡೋ ಅವಶ್ಯಕತೆ ಇಲ್ಲ, 50,000, 30,000, 40,000 ಖರ್ಚು ಮಾಡೋ ಅವಶ್ಯಕತೆ ಇಲ್ಲ. ಭಾಳ ಸುಲಭವಾದ ಪರಿಹಾರ, ಇದಕ್ಕೇನು ಜಾಸ್ತಿ ಖರ್ಚಾಗಲ್ಲ ನಿಮಗೆ. ಒಂದು 500,000 ರೂಪಾಯಿ ಖರ್ಚಾಗುತ್ತೆ.
ಹದಿನೆಂಟು ದಿನ ತಿಂಗಳಲ್ಲಿ ಭಾಳ ಒಳ್ಳೇದಾಗುತ್ತೆ ನಿಮಗೆ ಇದನ್ನು ಮಾಡಿ ಅಂತಂದರೆ, ಒಂದು 1,000 ರೂಪಾಯಿ ಖರ್ಚು ಮಾಡೋಕ್ಕಾಗಲ್ಲ ನೀವು, ಖಂಡಿತ ಆಗುತ್ತೆ. ನೀವು ಮನಸ್ಸು ಮಾಡಿ, ನನಗೆ ಕೊಡಬೇಡಿ, ನನಗೆ ಕೊಡಿ, ನಾನು ಹೇಳಲಿಲ್ಲ, ಎಲ್ಲರಿಗೂ ಕೊಡಿ, ಒಳ್ಳೇದಾಗಲಿ. ವೃಶ್ಚಿಕ ರಾಶಿಯವ್ರಿಗೆ ರಾಹುಕೇತು ಬದಲಾವಣೆಯಿಂದ 80% ಚೆನ್ನಾಗೇ ಇದೆ, 20% ನೀವು ಪಾಸಿಬಿಲಿಟೀಸು ಇನ್ನೂ ಪಾಸಿಟಿವಾಗಿ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಎಲ್ಲ ವಿಡಿಯೋಸು ಬೇಕಲ್ಲ ನಿಮಗೆ, ವೃಶ್ಚಿಕ ರಾಶಿಯವರನ್ನು ಸಬ್ಸ್ಕ್ರೈಬ್ ಮಾಡ್ತೀರಾ. ನೆಕ್ಸ್ಟು ಬರೋ ತಿಂಗಳಿಗೆ ಮಾಸಿಕ ಭವಿಷ್ಯಗಳು ಹೇಳ್ತೀನಿ, ಅದರದ್ದು ವೀಡಿಯೋಸ್ ಬೇಡವ ನಿಮಗೆ? ಗುರು ಗೋಚಾರ ಆಗುತ್ತೆ, ಅದ್ರದ್ದು ವೀಡಿಯೋಸ್ ಬೇಡವಾ? ಎಲ್ಲ ನೋಡ್ಬೇಕು ತಾನೇ, ಕೇಳಬೇಕು ತಾನೇ. ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನನ್ನು ಪ್ರೆಸ್ ಮಾಡಿ. ನಿಮ್ಮ ಜೀವನ ಮತ್ತೊಮ್ಮೆ ತೃಪ್ತಿದಾಯಕವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಸರ್ವೇ ಜನಾ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.